ಅಡುಗೆ ಮಾಡಿರೋ ಉಪ್ಪಿಟ್ಟೇನಾದರೂ ಮಿಕ್ಕಿದ್ರೆ ಏನು ಮಾಡೋದು ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ರೆಸಿಪಿ ಹೇಳ್ಕೊಡ್ತೀನಿ, ಈಸಿಯಾಗಿರುತ್ತೆ. ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಉಳ್ಕೊಂಡಿರೋ ಉಪ್ಪಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಅಷ್ಟೇ ಬೇಕಾಗಿರೋದು. ಅದೇನು ಎರಡನ್ನೂ ರೊಟ್ಟಿ ಹಿಟ್ಟಿನದ್ದು ಕಲಿಸ್ಕೊಬೇಕು. ಅನ್ಫಾರ್ಚುನೇಟ್ಲಿ ಆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ವಿಡಿಯೋ ಅಂದರೆ ಲೈಕ್ ನಮ್ಮ ಆಂಟಿ ಫಸ್ಟೇ ಕಲಿಸಿಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ಕೊಡ್ತೀನಿ ಬನ್ನಿ. ಅಂತ ಏನಿಲ್ಲ, ಕಲಿಸಿಟ್ಕೊಂಡಿರೋ ಹಿಟ್ಟನ್ನ ನೋಡಿ ಈ ಥರ ರೌಂಡು ಉಂಡೆ ಮಾಡ್ಕೊಂಡು, ಮಾಮೂಲಿ ರೊಟ್ಟಿ ಹೇಗೆ ಮಾಡ್ತೀರೋ ಅಥವಾ ಚಪಾತಿ ಹೇಗೆ ಮಾಡ್ತಿರೋ ಹಾಗೆ ಲಟ್ಟಿಸ್ಕೊಳ್ಳಿ ನೋಡಿ, ಇದು ರೌಂಡಾಗಿ ಮಾಡ್ಕೊಳ್ಳಿ. ಅದೇನು ಇದಾಗಲ್ಲ ಅಂದರೆ ನೀಟಾಗಿ ಬರುತ್ತೆ ಚಪಾತಿ ಥರನೇ ನೋಡಿ. ಅದನ್ನು ಕಾಯ್ದಿರೋ ತವೆ ಮೇಲೆ ಹಾಕ್ಬಿಟ್ಟು ನೆಕ್ಸ್ಟ್ ಸೈಡಲ್ಲಿ ಎಣ್ಣೆ ಹಚ್ಬಿಟ್ಟು ಉಲ್ಟಾ ತಿರುಗಿಸಾಕಿದ್ರೆ ಉಪ್ಪಿಟ್ಟು ರೊಟ್ಟಿ ರೆಡಿಯಾಗಿತ್ತು. ಮಿಕ್ಕಿರೋ ಉಪ್ಪಿಟ್ಟಿಂದ ರೊಟ್ಟಿ ಆಗಿದೆ ನೋಡಿ. ಇದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಕಲಿಸ್ಕೊಬೇಕಷ್ಟೇ, ಅಂದರೆ ರೊಟ್ಟಿ ಹಿಟ್ಟಿನದಕ್ಕೆ. ಅದನ್ನು ಪಲ್ಯ ಅಥವಾ ಗ್ರೇವಿ ಜೊತೆ ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಅಕ್ಕಿ ರೊಟ್ಟಿಗಿಂತ ಇದು ಇದ್ರ ಜೊತೆ ಸಖತ್ ಟೇಸ್ಟಿಯಾಗಿದೆ. ಇದು ಒಂದು ಬಾಳೆಹಣ್ಣು ಮತ್ತು ಒಂದು 5-6 ಸ್ಪೂನ್ ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣಿನ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನೀಟಾಗಿ ತಲೆಗೆ ಹಚ್ಕೊಳ್ಬೇಕಷ್ಟೆ. ಹಚ್ಚಿ 1 ಅವರ್ ಬಿಟ್ಟು ವಾಶ್ ಮಾಡಬೇಕು. ನೋಡಿ ವಾಶ್ ಆಗಿದೆ. ಇವತ್ತು ನಾನು ಕಂಡೀಷ್ನರ್ ಹಾಕಿಲ್ಲ, ಬಟ್ ಸಾಫ್ಟಾಗೇ ಇದೆ. ಮಾಮೂಲಿ ಕಂಡೀಷ್ನರ್ ಹಾಕಿದ್ರೆ ಎಷ್ಟು ಸಾಫ್ಟ್ ಆಗಿರುತ್ತೋ ಅಷ್ಟೇ ಆಗಿದೆ. ಇವಾಗ ನೋಡಿ ಏರ್ ಸೆರಮ್ ಹಾಕ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಸಾಫ್ಟಾಗಿ ಬಂದಿದೆ. ಬನಾನಾ ಹಚ್ಕೊಂಡ್ರೆ ಅಂದರೆ ನಾನು ಈ ವಿಡಿಯೋಸಲ್ಲೆಲ್ಲ ನೋಡ್ತಿದ್ದೆ, ವರ್ಕ್ ಆಗ ಫ್ರೆಂಡ್ಸಿಗೆ ಬಂದಿದ್ದೀನಿ. ಇದೆಲ್ಲ ಮ್ಯಾಕ್ಸಿ ಇದೆ. ಸೊ ನಾವು ಇದೇನು ಡೈಲಿ ಯೂಸ್ ಮಾಡಲ್ಲ, ಮತ್ತು ಒಂದೊಂದು ದಿನ ಹಾಕ್ಕೊಳಕ್ಕೆ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಅಂದರೆ ಒಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಈ ಸತಿ ಹೋದಾಗ ಅಂದರೆ ಲೈಕ್ ಈ ಸತಿ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಡಿಸ್ಕೌಂಟ್ಸು ಇದೆ, 30%, 20% ಹಂಗೆಲ್ಲ ಡಿಸ್ಕೌಂಟ್ಸ್ ಇದೆ. ಇದು ನೋಡಿ ಹೇಗಿದೆ ಅಂತ. ನಿಮಗೇನಾದರೂ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಹೇಳಿ. ನನಗಿದನ್ನು ನೋಡ್ತಿದ್ರೆ ಒಂಥರ ಈ ಡ್ಯಾನ್ಸ್ ಎಲ್ಲ ಆಡೋಕೆ ಹಾಕ್ಕೊಂಡಿರ್ತಾರಲ್ಲ ಹಂಗಿತ್ತು. ಇದು ನೋಡಿ ನೋಡೋಕೆ ಹಿಂಗೆ ಕಾಣಿಸ್ತಿದೆ, ಬಟ್ ಇದನ್ನು ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಇದು 4,399 ರುಪೀಸ್ ಇದೆ ನೋಡಿ. ಇದನ್ನು ಟ್ರೈ ಮಾಡ್ತಿದ್ದೀನಿ, ಬಟ್ ಫಿಟ್ಟಿಂಗ್ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಡ್ರೆಸ್ಸು ಅಷ್ಟೇ, ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅಂದರೂ ಹಾಕ್ಕೊಂಡೋಗಿ ತುಂಬ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಇಟ್ಸ್ ನಾಟ್ ವರ್ತ್ ಇಟ್ ಅನಿಸುತ್ತೆ. 4,399 ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ನೋಡಿ. ಬಟ್ ಬಿಟ್ಟು ಬರೋಕ್ಕೆ ಇದನ್ನು ಮನಸ್ಸಾಗ್ತಿಲ್ಲ, ತೊಗೊಂಡ್ಲೇಬೇಕು ತೊಗೊಂಡ್ಲೇಬೇಕಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ನೋಡೋಣ. ಇದು ನೋಡಿ ಟೀ ಶರ್ಟ್ಸ್ ಬರೀ ಖಾಲಿ ಟೀ ಶರ್ಟ್ಸ್ ಹಾಕ್ಕೊಳಕ್ಕೆ ಒಂಥರ ಬೋರಿಂಗ್ ಅನಿಸುತ್ತೆ. ಈ ಥರ ಏನಾದರೂ ಟ್ವಿಸ್ಟ್ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಒಂಥರ ಟ್ರೆಂಡಿಯಾಗಿರುತ್ತೆ ಅನಿಸುತ್ತೆ. ಇದು ಇತ್ತು, ಇದು ಸಮ್ 399 ರುಪೀಸ್ ಇತ್ತು. ಇದು ಅಷ್ಟೇ ಟೀ ಶರ್ಟ್ಸು, ಬ್ಯಾಕ್ ಸೈಡೆಲ್ಲ ಡಿಸೈನ್ಸ್ ಇತ್ತು. ಇದು ಏನು ಆಫರ್ಸ್ ಇರಲಿಲ್ಲ, ಮಾಮೂಲಿ 399 ರುಪೀಸೇ ಇತ್ತು. ಬಟ್ ಸೈಜ್ ಇರಲಿಲ್ಲ, ಇದು ದೊಡ್ಡದಾಗ್ತಿತ್ತು ನನಗೆ ನೋಡಿ. ಇದೆಲ್ಲ ಕುರ್ತಾ ಎಲ್ಲ 399 ಇದೆ, ಸಾರಿ 30% ಡಿಸ್ಕೌಂಟ್ಸ್ ಇದೆ.
ಎಷ್ಟೊಂದು ಬಟ್ಟೆಗಳ ಮೇಲೆಲ್ಲ 30% ಡಿಸ್ಕೌಂಟ್ ಇದೆ. ಆ್ಯಕ್ಚುಲಿ ನಾನು ಇವತ್ತು ಹೋಗಿದ್ದು ಬಟ್ಟೆ ಏನಾದರೂ ತೊಗೊಬೇಕಂತ, ಅಂದರೆ ಡೈಲಿ ವೇರ್ದು ಆಫೀಸ್ಗೆ ಆ ಥರದ್ದು ತೊಗೊಳಕ್ಕೆ ಅಂತ ಹೋಗಿದ್ದು. ಬಟ್ ಸ್ಲಿಪ್ಪರ್ ನೋಡಿದ್ರೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ, ನಾನು ಯಾವಾಗಲೂ ಬಟ್ಟೆ ತೊಗೊಬರೋಕ್ಕೆ ಹೋದಾಗ ಚಪ್ಪಲಿನ ತೊಗೊಬರ್ತೀನಿ, ಅದು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ನಾನು ತೊಗೊತಾ ಇರೋದು ಯಾವುದಂದ್ರೆ, ನಾನು ಎರಡು ಸೆಲೆಕ್ಟ್ ಮಾಡಿದ್ದೀನಿ, ಅದೊಂದು ತೋರಿಸ್ತೀನಿ ನೋಡಿ. ಇದೊಂದು ಶೂ, ಇದೊಂದು ಶೂ. ಇದು 799 ಇದೆ, ಮತ್ತು ಇದು ಇದೆಯಲ್ಲ, ಇದು 499 ಇದೆ. ಸೊ ಅವ್ರು ಹೇಳ್ತಿದ್ರು ಅದು ನನಗೆ, ಅಂದರೆ ಫಸ್ಟ್ ಒನ್ ತೊಗೊಂಡ್ರೆ ಸೆಕೆಂಡ್ ಒನ್ಗೆ 40% ಡಿಸ್ಕೌಂಟ್ ಸಿಗುತ್ತೆ ಅಂತ. ಇದು ನೋಡಿ, ಇಯರಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಬಿಲ್ಲಿಂಗ್ ಬಂದಾಗ ನನಗೆ 500 ಡಿಸ್ಕೌಂಟ್ ಸಿಕ್ತು. ಏನೋ ವೋಚರ್ ಅಪ್ಲೈ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನನಗೆ 798 ರುಪೀಸ್ಗೆ ಅದೆರಡು ಶೂ ಸಿಕ್ತು. ಸೊ ಇಟ್ಸ್ ವರ್ತ್ ಇಟ್ ಅನಿಸುತ್ತೆ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಈ ಡ್ರೆಸ್ ಮಾತ್ರ ಬಿಟ್ಟು ಬರೋಕ್ಕೆ ಇಷ್ಟ ಆಗಲಿಲ್ಲ. ಸೊ ನೀವು ಯಾರ್ಯಾರು ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರ, ನಿಮಗೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಫ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಯಾರ್ಯಾರು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್